ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ.
ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ
ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ
ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆಯಾಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ.
ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ.
ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ.
ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ.
ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ
ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ
ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ.
ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ.
ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ.
ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿಯಾಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆಯಾಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿಯಾಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ.
ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ
ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಃಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆಯಾಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ
ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಭ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಭ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಭ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ.
ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ.
ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನ ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ.
ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನೆ ಅಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ.
ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಅದೇನೆಂದರೆ, ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕಾಂತಾರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2022 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ರಿಷಬ್ ಶೆಟ್ಟಿ ಅವರು ಹಾಗೂ ಸಪ್ತಮಿಗೌಡ ಅವರು. ರಿಷಬ್ ಶೆಟ್ಟಿ ಅವರ ಹೆಸರು ಶಿವ ಅಂತ ಇರುತ್ತೆ ಹಾಗೂ ಸಪ್ತಮಿಗೌಡ ಅವರ ಹೆಸರು ಲೀಲಾ ಅಂತ ಇರುತ್ತೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಒಂದು ಹಳೆಯ ರಾಜನ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಕತೆ ಏನಪ್ಪ ಅಂದರೆ, ರಾಜನಿಗೆ ಎಲ್ಲ ಇದ್ದರೂ ಕೂಡ ಅವನಿಗೆ ಮನಶಾಂತಿ ಇರಲ್ಲ ಹಾಗೂ ನೆಮ್ಮದಿ ಇರಲ್ಲ. ಅದಕ್ಕಾಗಿ ಹುಡುಕಿಕೊಂಡು ಅವನು ಒಂದು ಕಾಡಿನ ಬಳಿ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಕಲ್ಲನ್ನು ಕಾಣ್ತಾನೆ. ಆ ಕಲ್ಲನ್ನು ಪಂಜುರಲಿ ದೇವ ಎಂಬ ದೈವ ಕಾಪಾಡುತ್ತಿರುತ್ತೆ ಹಾಗೂ ಆ ಕಲ್ಲು ಅವನ ಬಳಿ ಇದ್ದರೆ ಶಾಂತಿ ಇರುತ್ತೆ ಅಂತ ಅವನ ನಂಬಿಕೆ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯ ಹಳ್ಳಿ ಜನರಿಗೆ ಆ ರಾಜ ಸಾಕಷ್ಟು ಭೂಮಿಯನ್ನು ಕೊಡ್ತಾನೆ ಹಾಗೂ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗುವ ವೇಳೆ ಅಲ್ಲಿ
ಕಾಪಾಡುತ್ತಿದ್ದ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಅದೇನೆಂದರೆ, ಮುಂದೆ ಯಾರಾದರೂ ನಿನ್ನ ಕುಟುಂಬಸ್ಥರು ಈ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಲು ಬಂದರೆ ಅಲ್ಲಿ ಗುಳಿಗ ದೈವ ಅವರಿಗೆ ಶಿಕ್ಷೆ ನೀಡುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟು ಕಳಿಸುತ್ತೆ. ಈ ಘಟನೆ ನಡೆದು ಕೆಲವು ವರ್ಷಗಳ ಬಳಿಕ ಅಂದರೆ 1970 ಒಬ್ಬ ರಾಜನ ಕುಟುಂಬಸ್ಥ ಬರ್ತಾನೆ ಹಾಗೂ ಈ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಲ್ಲಿ ಭೂತಕೋಲ ನಟನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಹಾಗೂ ಕೊಡಲೇಬೇಕು ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಆ ನಟನೆ ಮಾಡುತ್ತಿರುವ ವ್ಯಕ್ತಿ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ, ಅದೇನೆಂದರೆ ಶೀಘ್ರದಲ್ಲೇ ನಿನ್ನ ಸಾವು ಇರುತ್ತೆ ಅಂತ. ಆ ನಟನೆಗಾರ ತಿಳಿಸಿದಂತೆ ಕೆಲವು ದಿನಗಳ ಬಳಿಕ ರಾಜನ ಕುಟುಂಬಸ್ಥ ಸಾವಿಗೀಡಾಗ್ತಾನೆ. ಇದೇ ವೇಳೆಯಲ್ಲಿ ಮುರುಳಿ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾನೆ ಹಾಗೂ ಈ ಭೂಮಿಯನ್ನು ಹಳ್ಳಿ ಜನರಿಂದ ತೆಗೆದುಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಂದಿರ್ತಾನೆ. ಅವನಿಗೆ ಈ ಭೂಮಿಯ ಶ್ರೇಷ್ಠತೆ ಬಗ್ಗೆ ಗೊತ್ತಿರಲ್ಲ ಹಾಗೂ ಈ ಭೂಮಿಯ ಹಿಂದಿನ ಹಳೆಯ ಕತೆ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಬಂದ ಫಾರೆಸ್ಟ್ ಆಫೀಸರ್ನ ಈ ಹಳ್ಳಿಯ ಜನರು ತಡೆಯುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ತಿಳಿಸುತ್ತಾರೆ. ಆ ಹಳ್ಳಿಯ ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ನಾನು ಇದ್ದೇನಂತ ಶಿವ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಆ ಭೂಮಿಗಾಗಿ ಹೋರಾಡುತ್ತಾನೆ. ಶಿವನ ಪಾತ್ರವನ್ನು ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಆ ಫಾರೆಸ್ಟ್ ಆಫೀಸರ್ಗೆ ಹಿಂದಿನ ಕಥೆಯನ್ನು ಹಳ್ಳಿಯ ಜನರು ತಿಳಿಸುತ್ತಾರೆ ಹಾಗೂ ಅವನು ಕೂಡ ಶಿವನ ಬಳಿ ಸೇರಿಕೊಳ್ಳುತ್ತಾನೆ. ಈಗ ದೇವೇಂದ್ರ ಅಂತ ಇನ್ನೊಬ್ಬ ರಾಜನ ಕುಟುಂಬಸ್ಥ ಈ ಭೂಮಿ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ನಿಂತುಕೊಳ್ಳುತ್ತಾನೆ. ಈ ಜನರು ಒಪ್ಪದಿದ್ದಾಗ ಎಲ್ಲ ಜನರ ಮೇಲೆ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗೂ ಹಳ್ಳಿಯ ಜನರ ಸುತ್ತಮುತ್ತ ಬೆಂಕಿ ಹಚ್ಚಿಬಿಡುತ್ತಾನೆ. ಇದೆಲ್ಲದನ್ನು ನೋಡಿದ ಶಿವ ತಾನೇ ಜಗಳ ಆಡೋಕ್ಕೆ ನಿಂತ್ಕೋತಾನೆ ಹಾಗೂ ಆ ರಾಜನ ಕಡೆ ಎಲ್ಲವರನ್ನು ಕೂಡ ಸಾಯಿಸ್ತಾ ಬರ್ತಾನೆ. ಎಷ್ಟು ಹೊತ್ತು ಜಗಳಾಡಿದ ಬಳಿಕ ಶಿವ ಸುಸ್ತಾಗಿ ಹೋಗ್ತಾನೆ ಹಾಗೂ ಅವನು ಕೂಡ ಅವರ ಏಟಿಗೆ ಕೆಳಗೆ ಬಿದ್ದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಆ ಗುಳಿಗ ದೇವ ಶಿವನ ಮೈ ಮೇಲೆ ಬರುತ್ತೆ ಹಾಗೂ ರಾಜನ ಕಡೆ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದರೆ ಅವರಿಗೆ ದೈವ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಳಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.